ದರ್ಶನ್ ಅವರು ಒಬ್ಬ ಸ್ಟಾರ್ ಆಗಿ ಪ್ರತಿ ಸಿನಿಮಾದಲ್ಲೂ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ದೇ ಇರುತ್ತೆ. ಏನಕ್ಕೆ ಅವರ ಹೀರೋಯಿಸಮ್ಗೆ ಅವರ ಘನತೆ ಗೌರವಕ್ಕೆ ತಕ್ಕನಾದಂತ ಒಂದು ಪಾತ್ರ, ಮಾಸ್ ಪಾತ್ರ ಕೊಟ್ಟೆ ಕೊಡ್ತಾರೆ ಡೈರೆಕ್ಟರ್ಗಳು, ಅದಕ್ಕೆ ತಕ್ಕನಾದ ಸಂಭಾವನೆ ಕೂಡ ಪ್ರೊಡ್ಯೂಸರ್ಸ್ ಕೊಟ್ಟೆ ಕೊಡ್ತಾರೆ. ಅಭಿಮಾನಿಗೂ ಅಷ್ಟೇ ಈಕ್ವಲ್ ಆಗಿ ಒಂದು ಸೋಲೋ ಸಿನಿಮಾನು ಈಕ್ವಲ್ ಆಗಿ ಸೆಲೆಬ್ರೇಷನ್ ಮಾಡಿ ಓಪನಿಂಗ್ ತಗೊಳುತ್ತೆ, ಗೆಲ್ಲೋ ಸಿನಿಮಾನು ಸೇಮ್ ಹಂಗೆ ಆಗುತ್ತೆ. ಈ ಸಿನಿಮಾನು ಹಂಗೆ ಆಯಿತು. ಆದರೆ ಒಬ್ಬ ಕಲಾವಿದನಾಗಿ ದರ್ಶನ್ ಅವ್ರಿಗೆ ಈ ಸಿನಿಮಾ ಎಷ್ಟು ಖುಷಿ ಕೊಟ್ಟಿದೆ ನಿಮ್ಮ ಹತ್ರ ಹಂಚ್ಕೊಂಡಿರ್ತಾರೆ, ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿದವರು, ಸೆಲೆಬ್ರೇಷನ್ ನಲ್ಲಿ ಭಾಗಿಯಾದವರು ನೀವು, ಒಬ್ಬ ಕಲಾವಿದನಾಗಿ ಎಷ್ಟು ಖುಷಿಯಾಗಿದ್ದಾರೆ ದರ್ಶನ್ ಅವ್ರು ಇವತ್ತು? ಸಿ, ಎಲ್ಲರೂ ದರ್ಶನ್ ಸರು ಎಷ್ಟೋ ಸಿನಿಮಾಗಳಾದ್ಮೇಲೆ ಸ್ಟಾರ್ ಆಗಿರ್ತಾರೆ, ಬಟ್ ಅವ್ರು ಫಸ್ಟ್ ಎಂಟರ್ ಆದಾಗಿಂದ ಕಲಾವಿದನೇ ಅವರು. ಒಳಗಡೆ ಒಬ್ಬ ಕಲಾವಿದ ಇದ್ರದೇ ಸ್ಟಾರ್ ಆಗೋಕ್ಕಾಗೋದು, ಇಲ್ಲಾಂದರೆ ಆಗೋಕ್ಕಾಗೋದಿಲ್ಲ ಅಲ್ವಾ? ಸೊ ಹಾಗೆ ಅವ್ರಿಗೆ ಫಸ್ಟ್ ನಾನು ಹೇಳ್ತಿರೋದು ಇದು 56ನೇ ಸಿನಿಮಾ ಬಿಟ್ಬಿಡಿ, ಮೊದಲನೇ ಸಿನಿಮಾನೇ ತುಂಬ ಚಾಲೆಂಜಿಂಗ್ ಇತ್ತು ಅವ್ರಿಗೆ. ಹಂಗೆ ನೋಡಿದ್ರೆ ಮೆಜೆಸ್ಟಿಕ್ ಅನ್ನೋ ಸಿನಿಮಾ ನೋಡಿದ್ರೆ ಅಲ್ಲೇ ಅವ್ರು ಬೇರೆ ಥರದ ಹೈಲೈಟ್ ಮಾಡ್ಕೋಬೇಕು, ಅಲ್ಲೆಲ್ಲ ಏನೋ ಇದು ಮಾಡ್ಕೊಂಡ್ರು, ಅವ್ರು ತುಂಬ ರಗ್ಗೆಡ್ಡಾಗಿ ಕಾಣಿಸ್ಬೇಕು ರೌಡಿ ಪಾತ್ರದಲ್ಲಿ, ಬಾಡಿ ಲ್ಯಾಂಗ್ವೇಜ್ ಬೇರೆ ಇತ್ತು, ವಾಯ್ಸ್ ಮಾಡ್ಯುಲೇಷನ್ ಬೇರೆ. ಅಗೇನ್ ಸೆಕೆಂಡ್ ಹಾಫಲ್ಲಿ ಅವ್ರು ತುಂಬ ಸ್ಮಾರ್ಟಾಗಿ ಸಾಫ್ಟ್ವೇರ್ ಕ್ಯಾರೆಕ್ಟರಾಗಿ ಒಂದು ನಾಟಕೀಯವಾಗಿ ಅಲ್ಲಿ ಬೇರೆ ಥರ ಚೇಂಜ್ ಆಗ್ತಾರೆ. ಸೊ ಎರಡು ಶೇಡ್ನ ಫಸ್ಟ್ ಫಿಲಮಲ್ಲೇ ಮಾಡಿಬಿಟ್ರು. ಒಬ್ಬ ಡೆಬ್ಯೂ ಮಾಡೋವನಿಗೆ ಸಖತ್ ಲೋಡ್ ಅದು, ಅಷ್ಟು ಲೋಡ್ ತೊಗೊಂಡು ಡೆಬ್ಯೂ ಮಾಡೋದು ಕಷ್ಟ ಇದೆ ಅಲ್ಲಿ. ಸೊ ಅದನ್ನೇ ಜಯಿಸ್ಕೊಂಬಂದ್ಬಿಟ್ರು. ಅದಾದಮೇಲೆ ಅವ್ರು ಯಾವ ಸಿನಿಮಾ ಆಗಿದ್ರು ಅಷ್ಟೇ, ನಿಮಗೆ ನನ್ನ ಪ್ರೀತಿಯ ರಾಮು ಆಗಿರ್ಬೋದು ಅಥವಾ ನಿಮ್ಗೆ ಯಾವುದೋ ಒಂದು ಸಾರಥಿ ಆಗಿರ್ಬೋದು, ಕುರುಕ್ಷೇತ್ರ ರಾಯಣ್ಣ ಆಗಿರ್ಬೋದು, ಅಂದರೆ ಯಾವಾಗ ಯಾವಾಗ ಅವ್ರಿಗೆ ಅವಕಾಶ ಸಿಕ್ಕಿದೆಯೋ, ನವಗ್ರಹ ಆಗಿರ್ಬೋದು ಅಲ್ಲೂ ಎಕ್ಸ್ಪೆರಿಮೆಂಟಲ್ಲೇ ಮಾಡಿದ್ದವರು. ಸೊ ಯಾವಾಗ ಯಾವಾಗ ಅವ್ರಿಗೆ ಆ ಥರದ್ದು ಬ್ಯಾಕ್ಡ್ರಾಪಲ್ಲಿ ಸಿಕ್ಕಿದೆಯೋ ಅದನ್ನು ಮ್ಯಾಕ್ಸಿಮಮ್ ಅವ್ರು ಯೂಸ್ ಮಾಡಿದ್ದಾರೆ. ಏನು ಅಂತಂದರೆ, ಬಹುಶಃ ನಿರ್ದೇಶಕರಾದವ್ರು ನಾವು ತುಂಬ ರಿಸ್ಟ್ರಿಕ್ಟೆಡ್ ಆಗಿ ಅವ್ರ ಥರ ಹೋಗಿದ್ದೀವೇನು, ಹಾಗಾಗಿ ಅವ್ರು ನಿಮ್ಗೇನು ಕೇಳಿದ್ರು ಹೀಸ್ ಅ ಡೈರೆಕ್ಟರ್ಸ್ ಆ್ಯಕ್ಟರ್, ನೀವು ಏನು ಕೇಳ್ತೀರಾ ಅದನ್ನು ಕೊಡ್ತಾರೆ, ಅದ್ರ ಮೇಲೊಂದು ಎಕ್ಸ್ಟ್ರಾ ಏನಾದ್ರು ಬೇಕಾದ್ರೆ ಕೊಡ್ತಾರೆ ಅವರು. ಬಟ್ ಫಸ್ಟ್ ನಿಮ್ಮನ್ನು, ಓಕೆ ಒಬ್ಬ ನಿರ್ದೇಶಕನಾಗಿ ನೀನು ಖುಷಿಯಾಗಿದೆಯಾ ಅನ್ನೋದೇ ಅವ್ರು ಯಾವಾಗಲೂ ಯೋಚನೆ ಮಾಡ್ತಾರೆ, ಅದನ್ನು ಓವರ್ಟೇಕ್ ಮಾಡಿ ಏನೋ ಬೇರೆ ಮಾಡಲ್ಲ ಅವರು. ಸೊ ಹಾಗಾಗಿ ನನಗೆ ಅದು ಹಂತವಾಗಿ ನನಗೆ ರಾಬರ್ಟ್ ಮಾಡಿದಾಗ ಅಥವಾ ಅದಕ್ಕಿಂತ ಮುಂಚೆ ಚೌಕ ಮಾಡಿದಾಗ ಅಲ್ಲೇ ನನಗೆ ಗೊತ್ತಾಗ್ತಾ ಹೋಯಿತು. ಆ್ಯಂಡ್ ಅವ್ರ ಮೊದಲೇ ಸಿನಿಮಾದ ಜೊತೆಗೆ ನಾನು ಟ್ರಾವೆಲ್ ಮಾಡಿ ಬಂದವನು, ನನಗೆ ಅವ್ರು ಗೊತ್ತು ಒಬ್ಬ ಆ್ಯಕ್ಟರಾಗಿ ಎಷ್ಟು ಅವ್ರು ಅದ್ಭುತ ನಟರು ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ಈ ಸಿನಿಮಾ ತುಂಬ ಕಾನ್ಫಿಡೆಂಟಾಗಿ ಪರ್ಫಾರ್ಮೆನ್ಸಿಗೆ ಅಂತಲೇ ಬರೆದ್ವಿ. ಕತೆ ಹೇಳಿದಾಗಲೂ ಅವ್ರಿಗೆ ಆ ಪೋರ್ಷನ್ಸ್ ಇಷ್ಟ ಆಯಿತು. ಆ್ಯಂಡ್ ಫಸ್ಟ್ ಡಿಸೈಡ್ ಮಾಡಿದ್ವಿ ನಾವು ಇದ್ದಿದ್ದು ಪರ್ಫಾರ್ಮೆನ್ಸ್ ಸೀನ್ಗಳು ಇದನ್ನು ಚೆನ್ನಾಗೇ ಮಾಡೋಣ ನಾವು ಅಂತಲೇ ಮಾಡಿದ್ವಿ. ಆ್ಯಂಡ್ ದರ್ಶನ್ ಸರ್ ಅದನ್ನು ತುಂಬ ಏನೋ ಅದಕ್ಕೆಲ್ಲ ಕಷ್ಟಪಟ್ಟು ಏನೋ ಒಂದು ವಾರ ಎಲ್ಲ ಟ್ರೈನಿಂಗ್ ಆ ಥರದ್ದು ಏನಿಲ್ಲ, ಅವ್ರ ತಲೆಯಲ್ಲಿ ಕೂತಿತ್ತು ಕರೆಕ್ಟಾಗಿ ಅದು ಯಾವತ್ತು ಆ ಸೀನ್ ಶೂಟ್ ಮಾಡಬೇಕು. ಬೆಳಗ್ಗೆ ಬಂದ ತಕ್ಷಣ ಆ ಸೀನ್ ಪ್ರಿಪೇರ್ ಆಗೋರು. ಆ್ಯಂಡ್ ನಾನು ಬಂದು ಹಿಂಗಿದೆ ಹಿಂಗಿದೆ ಸರ್ ಅಂತಿದ್ದಂಗೆ ಹೌದಾ ಅಂತ ಅದಷ್ಟು ಇನ್ಪುಟ್ ತೊಗೊಂಡು ಅವ್ರು ಅದಕ್ಕೆ ಇನ್ನೂ ಆ್ಯಡ್ ಮಾಡಿ ಅದ್ಭುತವಾಗಿ ಮಾಡಿಕೊಟ್ರು. ಯಾಕಂದರೆ ಅವ್ರಿಗೆ ಸಿಕ್ಕಿರಲಿಲ್ಲ ಅಷ್ಟೇ ಈ ಥರದ ಒಂದು ಪ್ಲಾಟ್ಫಾರ್ಮ್ ಅಥವಾ ಈ ಥರದ ಸ್ಕ್ರಿಪ್ಟ್ ಸಿಕ್ಕಿರಲಿಲ್ಲ, ಸಿಕ್ಕಿದ್ದ ಮ್ಯಾಕ್ಸಿಮಮ್ ಅವರು ಯುಟಿಲೈಸ್ ಮಾಡಿಕೊಟ್ರು ಅಷ್ಟೇ ನನಗೆ.